6399198 शिवबसय्य बेलूर अंत नमद क्वालिफिकेशन मेन बंदू बैचलर आफ् इंजीनियरी मेकानिकल नमद ये नमद हॉबी वन टाइप ऐन मेन बिजनेस नमगंदेनो खुशी को सर इोद्रंत ना यद बेरे कड़े केस नमद स्वंत बिजनेस अद्वे खुशी को नम्बर यहाँ मेन बेरवर कड़े दुड़ बदली नमद स्वंत ना यारगू है नमद ओन आशे सर ನೋಡಿ ಸರ್ ಹಲೋ ಫ್ರೆಂಡ್ಸ್ ನೋಡಿ ಇವರು ಸರ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅದು ಇನ್ನೊಬ್ರು ಕೈಕೊಳ್ಳಿ ಕೆಲಸ ಮಾಡೋದು ಇಷ್ಟ ಇಲ್ಲ ಅಂತ ಅವ್ರಿಗೆ ಇದಿಲ್ಲ ಅಂತ ಓನ್ ಆಗಿ ಬಿಸ್ನೆಸ್ ಮಾಡ್ತಾ ಇದಾರೆ ಅದು ಕುರಿ ಸಾಕಾಣಿಕೆ ಒಬ್ಬರು ಕೇಳಿದ್ರೆ ಏನೋ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂತಾರೆ ಅದರಲ್ಲಿ ಇವರು ಸರ್ ಕುರಿ ಸಾಕಾಣಿಕೆ ಮಾಡಿ ಇಷ್ಟೆಲ್ಲ ದೊಡ್ಡದು ಮಾಡಿದಾರೆ ಮಾಡಿನ ಎಷ್ಟೋ ಜನ ಎಷ್ಟು 2 ವರ್ಷ ಆತ ಅಂತ ಮಾಡಕತ್ತು ಅದರಲ್ಲಿ ಮತ್ತೆ ಗ್ರೇಟ್ ಅಂತ ಹೇಳಬಹುದು ಇಂಜಿನಿಯರ್ ಮುಗಿಸ್ತಾರೋಗಿ ಇದನ್ನ ಮಾಡಕ ಆಸೆ ಪಡ್ತಾರೆ ಆದರೆ ಇವರು ಸರ್ ಇದರಲ್ಲಿ ಇದು ಬೇರೆ ಹಾಬೀಸ್ ಗಾಗಿ ಮಾಡ್ತಾ ಇದ್ದಾರಾ ಮತ್ತೆ ಇನ್ನು ಪ್ರೊಫೆಷನಲ್ ವರ್ಕ್ ಆಗಿ ಮಾಡಿದ್ರೆ ಇನ್ನು ದೊಡ್ಡದಾಗಿ ಮಾಡಬಹುದು ಈ ಹಾಬೀಸ್ ಗೋಸ್ಕರ ಇಷ್ಟ ಎಲ್ಲ 100 ಕುರಿಗಳನ್ನು ಸಾಕಿ ಬೆಳೆಸ್ತಾ ಇದ್ದಾರಾ ಬನ್ನಿ ಫ್ರೆಂಡ್ಸ್ ಎಲ್ಲ ಕುರಿ ಶೆಡ್ ಅಲ್ಲಿ ತೋರಿಸ್ತೀನಿ ನಿಮಗೆ ಯಾರು ಬಲಕಾಗಿ ಕುರಿ ಟಗರು ಬೇಕಾದ್ರೆ ಸರ್ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ಬೈ ಫ್ರೆಂಡ್ಸ್ ಸಪ್ಪ ಧನ್ಯವಾದ ಸರ್ ಫೀಡ್ ಸರ್ ಇದು ಕೆಜಿ ಗಂಟೆ ಹೆಂಗ್ ಕೊಡಬೇಕು ಇದಕ್ಕೆ ನ್ಯೂಟ್ರಿಷನ್ ಮಟ್ಟನಿಂದ ಎಷ್ಟು ಇರ್ತೈತಿ ಇದರೊಳಗೆ ಇದು ಒಂದು ಇದಕ್ಕೆ ಸೈಂಟಿಫಿಕ್ಲಿನೇ ಯಾರೋ ತಪ್ಪು ಹೇಳಿದ್ರು ಒಪ್ಪಿದ್ರು ನಮ್ಮಂಗಿಲ್ಲ ಒಂದು ಕುರಿ 65% ಆಫ್ ದಿ ನಿಮ್ಮ ಟೋಟಲ್ ಲೈವ್ ವೇಟ್ ಅಷ್ಟು ಮಟ್ಟನಕ್ಕೆ ಇದಿರುತ್ತೆ 65% ಮಿನಿಮಮ್ ನಾವು ಒಂದು ಎಕ್ಸಾಂಪಲ್ ಮಾಡಿ ನೋಡಿವಿ ಎಕ್ಸಾಂಪಲ್ ಕಟ್ ಮಾಡಿ ನೋಡಿವಿ ಅಲ್ಲಿ 65% ಯಾವುದೋ ನಾವು ಇದ್ದರೂ ಸಹಿತ ಕಟ್ ಮಾಡಿ ನೋಡಿದಾಗ ನಮ್ಗೆ 65% ಸಿಗ್ತದೆ ಅಂದ್ರೆ ಸಪೋಸ್ 15 kg ವೇಟ್ ಐತೆ ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ 65% ಅಂದ್ರೆ ಸರ್ ಈಗ ಕಟಗರಿ ಬರಲಿ ಯಾರೋ ಬಂದು ತೋನಕ ನಾವು ಅವರಿಗೆ 8 ಗಂಟೆ ಕೊಡೋದಾದ್ರೆ ಕೆಜಿ ಗಂಟೆ ಮಾರಕ ಕೊಡು ಸರ್ ಈಗ ಕುರಿ ಹೆಚ್ಚಿಗೆ ನೋಡಿ ಅದು ನೋಡಿ ಅಂತ ಮಾಡ್ ಬರ್ಸರ್ ಇದು ವೀಕ್ ಐತಿ ಏ ಬರಲ್ ಬಡ ಸಂಗ ಇದು ಇದು ಒಂದು 5 4 ಅದಾವ 3 ಹೊರಗೆ ಇಡ್ತಾನ ಇಟ್ ಕರೆ ಮಾಡ್ತಾನ ಎಲ್ಲಾ ಕೂಡ ಹೇಳ್ತೀನಿ ಪಾಚ್ ಕತ್ತಾನ ಅವ ಚಲೋ ಇರ್ತಾನ ನೀವು 8 ರೂಪಾಯಿ 6 ಸಾಪಾರ ಅಂತಾನ ಇವಕ 3 ಸಾಪ ಅಂತಾನ ಇವರಾಗಿ ಏನಾತು ಅಲ್ಲಿ ಬಂದ ಬಿಡ್ತೀತಿ ಅದಕ್ಕೆ ಎಲ್ಲಾ ಕೂಡ ಒಟ್ಟನಪ್ಪ ಟೋಟಲ್ ವೇಟ್ ಕರ್ತವು ಎಷ್ಟು ವೀಕ್ ಇರಲಿ ಏನಿರಲಿ ನೀವು ಕೆಜಿ ಗಂಟಲೆ ಇಷ್ಟಕ್ಕೆ ಇತ್ತಪ್ಪ ನಮ್ದು ಮಾರ್ಜಿನ್ ಇಷ್ಟ ಐತಿ ಕೆಜಿಗೆ ತೂಕ ಮಾಡಿ ತೋಣೋದು ಅಂತ ಹೇಳೋ ಸರ್ ಹಂಗಾದ್ರೆ ನೀವು ಹಂಗಾದ್ರೆ ಈಗ ಸಾಕಾಣಿಕೆ ಮಾಡೋರಿಗೆ ಸ್ವಲ್ಪ ಪ್ರಾಫಿಟ್ ಆಗುತ್ತೆ ಉಳಿತೈತಿ ನಾವು ಹಂಗೆ ಗುತ್ತಿಗೆ ಕೊಟ್ಬಿಟ್ರೆ ನೋಡಿ ತೂಕ ಮಾಡಿ ಕೊಡ್ಲಿಕ್ಕೆ ಅಂದ್ರಲ್ಲ ಲಾಸ್ ಆಗಬಹುದು ಸರ್ ನಮ್ಮ ಯಾಕಂದ್ರೆ ನಮ್ಮಲ್ಲಿನೂ ಲಾಸ್ ನಮ್ಮ ಹುಡುಗರು ಲಾಸ್ ಮಾಡ್ಕೊಂಡ್ರು ಅಂತ ಅನ್ನಲ್ಲ ಹೌದು ಸರ್ ಹಾ ಆ ಲಾಸ್ ಅನ್ನ ಐತೆ ಹೋತ ಬಿಡು ಮಾತ್ರ ಅಂತ ಅದು ಒನ್ ಟೈಮ್ ಲಾಸ್ ಆಗುತ್ತೆ ಸರ್ ಎಂಟಮ್ಮ ಇವರ ಕಡೆ ತಗೊಂಡು ಅದನ್ನ ಮಾರ್ಕೆಟ್ ನಾಗ ಸಂಜೆ ಮುಂದೆ ಮಾರಾಟ ಆಗಿದಾಗ ಅದು ಡಬಲ್ ರೇಟ್ ತಗೊಂಡೆ ನಾನು ಹೌದು ಸರ್ ಏನು ಮಾಡ್ತೀವಿ ಹಾಗೆ ನೀವು 6 ತಿಂಗಳ ದುಡಿದಿದ್ದು ಹೋತ ಒಂದ ದಿನ ಸಾವ ಒಂದ ದಿನ ಸಾವನ ನಿಮ್ಮಕ್ಕಿಂತ ಅರ್ಧ ಪ್ರಾಫಿಟ್ ತಗೊಂಡು ಬಿಟ್ಟವ ನಮ್ಮ ಕಡೆ 5000 ರೂಪಾಯಿ ತಗೊಂಡು ಹೋಗಿ 8000 ರೂಪಾಯಿ ಮಾರ್ಬಿಟ್ಟವ ಒಂದೊಂದು ಮರಿಗೆ ಹೆಂಗ ಇರ್ತಾರೆ ಕಣ್ಣಿ ಕಾಣ್ತೈತಿ ಏನ ಫೋಟೋ ಹೊಡೆದು ನೋಡಿದ ಏನಪ್ಪಾ ಅಂತ ಹೇಳಿ ಆಯ್ತು ಮೇಡಮ್ ಒಂದು ಬಾಳ ಹೋಗ್ತೀವಿ ಅಂದ್ರೆ ಈಗ ಸರ್ ನಿಮ್ಮ ಉದ್ದೇಶ ಅಂದ್ರೆ ನೀವು ಕೆಜಿ ಗಂಟಲೆ ಚಂದ ನೋಡಿ ಮಾರ್ಕೆಟ್ ಮಾಡಬಹುದು ಅಂತ ಸರ್ ಮಾರ್ಕೆಟಿಂಗ್ ಮಾತ್ರ 500 ರೂಪಾಯಿ ಓಕೆ ಸರ್ ಸರಿ ಬಿಸ್ನೆಸ್ ಮಾಡಬಹುದು ಸರ್ ಎಲ್ಲರೂ ಹೆಂಗ ಅಂತ ನಿಮಗೆ ಅನ್ಸುತ್ತೆ ಸರ್ ಎಲ್ಲರೂ ಲಾಭದಾಯಕ ಬಿಸ್ನೆಸ್ ಹೌಸ್ ಲಾಭದಾಯಕ ಐತೆ ಸರ್ ಆದ್ರೆ ಏನಂದ್ರೆ ನಾವಾಗ್ಲೇ ಅಲ್ಲೇ ಕೂತು ನಾವಾಗ್ಲೇ ಕೆಲಸ ಮಾಡಬೇಕು ಸರ್ ಅಂದ್ರೆ ಈಗ ನಾವು ಒಬ್ಬನ ಆಳಿ ನಿಟ್ಟೆನಿ ಅವನ ಎಲ್ಲ ನೋಡ್ಕೊತಾನು ಮಾಡ್ತಾನು ಅಂದ್ರೆ ಹಂಗಿಲ್ಲ ಸರ್ ಇವತ್ತಿಗೆ ನೀವು ಅವನ ಇಟ್ಟಿರ ಅಂತಂದ್ರು ಸದ್ಯಕ್ಕೆ ಡೈಲಿ ನಮ್ಮ ಹಾಜರಲ್ಲಿ ಇರಲೇಬೇಕು ಅವರು ಹಾಕ್ಯಾರೋ ಇಲ್ಲೋ ಅವಕ್ಕ ಕರೆಕ್ಟ್ ಊಟ ಹಾಕ್ಯಾರೋ ಇಲ್ಲ ಅನ್ನೋದು ನಾವು ಡೈಲಿ ನೋಡ್ಲೇಬೇಕು ಸರ್ ಯಾವುದೇ ಕೆಲಸ ಆದ್ರೂ ಯಾವನ ಎಲ್ಲವನ್ನು ಬಿಟ್ಟು ನಾವು ಇಲ್ಲಿ ಬಂದು ನೋಡ್ಲೇಬೇಕು ಈಗ ನಾವು ವ್ಯಾಕ್ಸಿನ್ಸ್ಗಳು ಹಾಕೇವೆ ಸರ್ ರೆಗ್ಯುಲರ್ ಆಗಿ ಹಾಕೇವೆ ಒಂದು ಸಮರ್ಸದೊಂದು ಬರ್ತೈತಿ ವಿಂಟರ್ದೊಂದು ಬರ್ತೈತಿ ರೇನಿದು ಒಂದು ಬರ್ತದೆ ಸರ್ ಅವು ಮೂರುದು ರೆಗ್ಯುಲರ್ ಆಗಿ ನಾವು ವ್ಯಾಕ್ಸಿನ್ ಮಾಡಬೇಕು ಸರ್ ಆಮೇಲೆ ಇನ್ನೊಂದು ಏನಂದ್ರೆ ಅವ್ರು ಪ್ರತಿದಿನ ಅವ್ರದ ಊಟ ಅವು ಕರೆಕ್ಟಾಗಿ ಯಾವ ಮಾಡತ್ತಾವಿಲ್ಲೋ ಯಾವರ ಸೈಡಿಗೆ ಹೋಗಿ ನಿಂತಾವನ್ನ ಅವನ್ನೆಲ್ಲನೂ ನೋಡ್ಕೊಂತಿರ್ಬೇಕು ಸರ್ ನಾವು ಒಂದು ಸ್ವಲ್ಪ ಯಾದ್ರೆ ಒಂದು ಯಾದ್ರೆ ತಿನ್ನೋದು ಬಿಟ್ಟು ಸೈಡಿಗೆ ಹೋಗಿ ನಿಂತಂದ್ರೆ ಅದಕ್ಕೆ ಏನಾರ ಒಂದು ಆಗೈತಿ ಏನಾರ ಒಂದು ಹೆಲ್ತ್ ಪ್ರಾಬ್ಲಮ್ ಬಂದೈತಿ ಅದು ಬಂದೈತಿ ಅಂತ ಹೇಳಿ ನಾವು ಆಗಿಂದಾಗ ಚೆಕ್ ಮಾಡ್ಬೇಕು ಸರ್ ಅವ್ಕೆ ಜ್ವರ ಬಂದಿತ್ತು ಅಂದ್ರೆ ನಾವು ಅದು ಹೆಂಗೆ ಚೆಕ್ ಮಾಡ್ತೀವಿ ಈ ಥರ ಹಿಡಿದಾಗ್ರಿ ಈ ಥರ ಹಿಂಗೈತಂದ್ರೆ ಈಗ ನಾವು ಇಲ್ಲಿ 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 ಹಾಕಿ ಹಿಂಗೆ ಕೈ ಹಾಕಿ ಹಿಂಗೆ ನೋಡ್ತೀವಿ ಸರ್ ಹೀಟ್ ಐತಿ ಎಷ್ಟು ಬೆಚ್ಚಗೆ ಐತಿ ಅದನ್ನೆಲ್ಲ ಚೆಕ್ ಮಾಡ್ತೀವಿ ಸರ್ ಅದು ಡಿಗ್ರಿ ನೀಟ್ ನೋಡಬಹುದು ಬಯಲಿಟ್ ಮಾಡೋಂಗಿಲ್ಲ ಸರ್ ನಾವು ಅದಿನ ಬ್ಯಾಕ್ ಸೈಡ್ ಇರ್ತದೆ ಸರ್ ಅದರೊಳಗೆ ಹಾಕ್ತಾರೆ ಹಾಕಿ ಚೆಕ್ ಮಾಡ್ತೀವಿ ಸರ್ ನಾವು ಸರ್ ಇದು ಜಾಗ ಎಷ್ಟು ಅಂದಿದ್ರೆ ನಿಮ್ದು ಶೆಡ್ ಸರ್ ಇದು ನಮ್ದು ಓವರ್ ಆಲ್ 1000 ಸ್ಕ್ವೇರ್ ಫೀಟ್ ಐತೆ ಸರ್ 1000 ಸ್ಕ್ವೇರ್ ಫೀಟ್ ಇದಾಗೆಲ್ಲ ಎಷ್ಟು ನಿಂದಿಸ್ತೀರಿ ಸರ್ ಡೈಲಿ ನೀವು ಈಗ ಡೈಲಿ ಏನೇ ಇಲ್ಲ ಅಂದ್ರೂ ನಮ್ಮ ಕಡೆ ಒಂದು ಟೋಟಲ್ ಎಲ್ಲ ಸೇರಿ ಒಂದು 150 ಅಕ್ಕ ಸರ್ 150 ರೀ ಹೌದು ಸರ್ ಸರ್ ಇಡೀ ಎಲ್ಲ ಸೇರಿ ಸರ್
ಸರ್ ಇದಕ್ಕೆ ಮತ್ತೆ ನೀವು ಊಟದ ಫುಡ್ ಏನು ಕೊಡಬಹುದು ಹೆಂಗ ಸರ್ ಹೆಂಗ ಮೇಂಟೇನ್ ಮಾಡ್ತೀರಿ ಇದಕ್ಕೆ ಸರ್ ಇದಕ್ಕೆ ಏನೇ ಇಲ್ಲ ಅಂದ್ರೆ ನೋಡಿ ಸರ್ ಇಲ್ಲಿ ನಾವು ಇದು ನಮ್ದು ಟೋಟಲ್ ಓವರ್ ಆಲ್ ಇದು ನಮ್ದು 2.5 ಎಕರೆ ಸರ್ ಇದು ಬಾಜುಕಿಂದ 6 ಎಕರೆ ಹಿಡಿದೆವು ಸರ್ ನಾವು ಇದಕ್ಕೆ ಮೇನ್ ಫುಡ್ ಏನು ಹಾಕೇವು ಅಂದ್ರೆ ಸರ್ ಗೊಂಜಾಳ ಹಾಕೇವು ಸರ್ ಗೊಂಜಾಳ ಆಮೇಲೆ ಹೊಟ್ಟ ಹಾಕೇವು ಸರ್ ಮಿಕ್ಸ್ ಹಾಕೇವು ಸರ್ ಮಿಕ್ಸ್ ಹಾಕೇವಿ ಆಮೇಲೆ ನೇಪಿಯರ್ ಅಂತ ಒಂದೈತೆ ಸರ್ ನೇಪಿಯರ್ದೂ ಹಾಕೇವು ಸರ್ ನಾವು ನೇಪಿಯರ್ ಹಾಕೇವಿ ಆಮೇಲೆ ರಾಗಿ ಹುಲ್ ಅಂತ ಬರ್ತದೆ ಸರ್ ಅಲ್ಲಿ ಮೇಲ್ಗಡೆ ಐತೆ ಸರ್ ಅವನು ಮೂರು ತರ ಮಿಕ್ಸ್ ಮಾಡಿ ಹಾಕೇವು ಸರ್ ಆಮೇಲೆ ಒಮ್ಮೆಮ್ಮೆ ಗೊಂಜಾಳ ಹೊಟ್ಟ ಹಾಕೇವ್ರಿ ಆಮೇಲೆ ಒಮ್ಮೆ ಎಲ್ಲಾ ಕೂಡಿಸಿ ನಮ್ಮ ಕಡೆ ಏನದಾವಲ್ಲ ಟೋಟಲ್ ಮೇವು ಎಲ್ಲಾ ಕೂಡಿಸಿ ಮಿಕ್ಸ್ ಮಾಡಿ ಹಾಕೇವು ಸರ್ ನಾವು ಸರ್ ಕಸಿ ಮೇವು ಬೇಕಬೇಕಂತ ಸರ್ ಇಲ್ಲ ಡ್ರೈ ಇದ್ರೆ ನಡೆದಿ ಸರ್ ಈ ಒಣದ ಹೆಂಗ ಅಂತಂದ್ರೆ ಸರ್ ನಾವು ಈಗ ನೋಡ್ರಿ ಸರ್ ಈಗ ನಾವು ಆದ್ರೂ ಒಂದ ಫುಡ್ ತಿಂತೇವಂದ್ರೆ ನಮಗೆ ಬೇಜಾರ ಆಕೈತೆ ಸರ್ ಈಗ ಎದಕ್ಕಂದ್ರೆ ಈಗ ಅವ ಒಂದು ಬದುಕ ಸರ್ ಅವಕ್ಕೆ ಏನ್ ಇರ್ತದಂದ್ರೆ ಎಲ್ಲಾನು ಕೊಡ್ತಿರ್ಬೇಕು ಸರ್ ನಾವು ಅದು ಎಲ್ಲಾನು ಕೊಡ್ಕೊಂತಿದ್ರಲ್ಲ ಎಲ್ಲಾ ನ್ಯೂಟ್ರಿಷನ್ ಅವಕ್ಕೆ ಕರೆಕ್ಟ್ ಆಗಿ ಬಿತ್ತಂದ್ರಲ್ಲ ಅವ ಆರಾಮ ಇರ್ತಂತೆ ಎಲ್ಲ ಅದರ ಅವ ಒಂದು ಏನು ಪ್ರಾಬ್ಲಮ್ ಆಗಂಗಿಲ್ಲ ಏನು ಆಗಂಗಿಲ್ಲ ತಾಕತ್ ಬರೋಂತ ಬೆಳಿತದ ಸರ್ ಇಲ್ಲ ಅನ್ನಂಗಿಲ್ಲ ಆದ್ರೆ ಹೆಂಗ್ ಇರ್ತದಂದ್ರೆ ಇವು ಮೇನ್ ಹೆಣಗುರಿ ಅಂತ ಏನು ಬದುಕ ಅಂತ ಏನು ಕರಿತೇವ ಸರ್ ನಾವು ಅವಕ್ಕೆ ಎಲ್ಲಾನು ಕೊಟ್ರಲ್ಲ ಅವ್ಕೂರ್ ಮರಿ ಆಗ್ಲಿ ಇದಾಗ್ಲಿ ಹೆಲ್ದಿ ಆಗಿ ಬಿಡ್ತಾವ ಸರ್ ಈಗ ನಾವು ಹೊಟ್ಟೆ ಎದಕ್ಕೆ ಹಾಕ್ತೇವೆ ಅಂದ್ರೆ ಎಸ್ಪೆಷಲಿ ಬರೀ ಗಂಡಿಗೆ ಅಷ್ಟು ಹಾಕ್ತೇವೆ ಸರ್ ನಾವು ಗಂಡಿಗೆ ಎದಕ್ಕಂದ್ರೆ ಅವ್ ಸೀಲಿಂಗ್ ಬರಕ್ ಸರ್ ಈಗ ಒಂದು 3 ತಿಂಗಳ 4 ಈಗ 3 ತಿಂಗಳ ಮರಿ ತಂದು ನಾವು ಮತ್ತೊಂದು 6 ತಿಂಗಳಿಗೆ ಅದು ಮಾರ್ಬೇಕಂದ್ರೆ ಅವಾಗ ಬರೀ ಹೊಟ್ಟೆ ಹಾಕಿ ಬೆಳೆಸೋ ಸರ್ ಯಾಕಂದ್ರೆ ನಾವು ಮೇನ್ ಅವ್ಕೆ ಯಾವ ಪರ್ಪಸ್ಗೆ ಮಾಡ್ತಂದ್ರೆ ಮಾಂಸದ ಪರ್ಪಸ್ಗೆ ಮಾಡ್ತೇವೆ ಸರ್ ಹಂಗಾಗಿ ಅವ್ಕೆ ಹೊಟ್ಟೆ ಹಸಿವಲ್ಲಿ ತೋರಿಸ್ಬಾರ್ದು ನಾವು ಬರೀ ಹೊಟ್ಟೆ ಹಾಕ್ಬೇಕು ಸರ್ ಯಾಕಂದ್ರೆ ಹೊಟ್ಟಿಗೆ ಏನಂದ್ರೆ ಮೇನ್ ಅದಕ್ಕೆ ಮಾಂಸ ಕಂಡು ಬರ್ತದೆ ಸರ್ ಆದ್ರೆ ನಮ್ಮ ಬದುಕಿಗೆ ಹಂಗಲ್ಲ ನಮ್ಮ ಬದುಕಿನ ಯಾವತ್ತಿದ್ರು ಅದು ಮರಿ ಚಲೋತ್ನಾಗ ಕೊಡ್ತಿರ್ಬೇಕು ನಮಗೆ ಮರಿ ಅದು ಚೆನ್ನಾಗಿರ್ಬೇಕು ಅದಕ್ಕೆ ಮಲ್ಟಿ ನ್ಯೂಟ್ರಿಷನ್ ಕೊಡ್ತೀವಿ ಹಂಗಾಗಿ ನಾವು ಬದುಕಿಗೆ ಏನಿರ್ತದೆ ಸರ್ ಎರಡು ಮಿಕ್ಸ್ ಕೊಡ್ಬೇಕು ಸರ್ ನಾವು ಹಸಿ ಹುಲ್ಲಾಗಲಿ ಒಣದ ಮಿಕ್ಸ್ ಕೊಡ್ಬೇಕು ಆದ್ರೆ ನಾವೇನಾರ ಫ್ಯಾಟ್ನಿಂಗ್ ಪರ್ಪಸ್ ಅಥವಾ ನಾವೇನಾರ ಮೇಲ್ ಕುರಿನ ಏನಾರ ನಾವು ಬರೀ ನಾವು ಫ್ಯಾಟ್ನಿಂಗ್ ಅಷ್ಟೇ ಮಾಡ್ತೀವಿ ಅಂದ್ರೆ ಹೊಟ್ಟಾಕ ಕಡ್ಡಿ ಅಂತ ಸರ್ 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 ಈಗ ನೀವು ಬೇರೆದ್ರ ಸೇಲ್ ಮಾಡ್ತೀನಿ ಅದೆಲ್ಲ ಕೊಡ್ತೀನಿ ಅಂದ್ರೆ ಸರ್ ಹಲೋ ಫ್ರೆಂಡ್ಸ್ ಯಾರಾದರೂ ಬಲ್ಕ್ ಆಗಿ ಕುರಿಗಳನ್ನು ಸಾಕಾಣಿಕೆ ಮಾಡೋರಿದ್ರೆ ತೋಬೇಕನ್ಸಿದ್ರೆ ಇವ್ರು ಸರ್ ವಿಸಿಟ್ ಮಾಡಿದೀವಿ ಬಲ್ಕ್ ಆಗಿ 10 ರಿಂದ 15 20 ತನಕ ಕೊಡ್ತಾರೆ ಅದು ನಿಮ್ಗೆ ಕೊಡ್ತಾರೆ ಅಂದರೆ ಅದಕ್ಕೆ ಕಾಂಟ್ಯಾಕ್ಟ್ ಆಗಿ ನೇರವಾಗಿ ಇವ್ರನ್ನ ಭೇಟಿ ಆಗ್ಬೋದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಸರ್ದು ಸರ್ ಈಗ ನಿಮಗೆ ಮಾಹಿತಿ ಕೊಡ್ತಾರಲ್ಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಇವ್ರದ್ದು ಕುರಿ ಶೆಡ್ ಇದೆ 1000 ಸ್ಕ್ವೇರ್ ಫೀಟಲ್ಲಿ 1000 ಕುರಿಗಳನ್ನು ಸಾಕಿದ್ದಾರೆ ಇವು ಬಲ್ಕ್ ಆಗಿ ಮಾರಾಟ ಮಾಡ್ತಿದ್ದಾರೆ ಅಂತ ಇದು ಲಾಭದಾಯಕನ ಹೇಳಿದ್ರೆ ಇಷ್ಟೊತ್ತನ ಸರ್ ನೀವೆಲ್ಲ ಮಾರಾಟ ಕೊಡ್ತೀರಲ್ಲ ಸರ್ ಹಾಗಾಗಿ ಸರ್ ನಿಮ್ದು ಇದರಲ್ಲಿ ಮೊಬೈಲ್ ನಂಬರ್ ಸ್ವಲ್ಪ ಮೆನ್ಷನ್ ಮಾಡ್ಬಿಟ್ಟು ಹೇಳ್ಬಿಡ್ರಿ ಅಲ್ಲಿ ತೋನವ್ರಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ ಸೆತ್ತ ಸರ್ ಸರ್ ಹೇಳ್ರಿ ಸರ್ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಸರ್ 63 ಜಾತಿ ಸರ್ ಎಳಗ ಟೆಕ್ನಿ ಮೌಳಿ ಅಂತ ಹೇಳಿ ಸರ್ ಮೂರು ಜಾತಿ ಅದಾವ ಸರ್ ಇನ್ನೊಂದ್ಸತಿ ಹೇಳಿ ಸರ್ ಯಾವ ಡೆಕ್ನಿ ಎಳಗ ಮೌಳಿ ಮೂರು ಮಿಕ್ಸ್ ಅದ ಸರ್ ಹೌದು ಮೂರು ಮಿಕ್ಸ್ ಅದ ಸರ್ ಇದು ಸರ್ ಟಗರು ಐತಲ್ ಸರ್ ಇದು ಇದು ಯಾವ ತಳಿ ಸರ್ ಇದು ಅದ ಡೆಕ್ನಿ ಸರ್ ಅದ ಡೆಕ್ನಿ ಸರ್ ಹೌದು ಸರ್ ಮತ್ತೆ ಕುರಿ ಟಗರು ಎರಡು ಮಿಕ್ಸ್ ಸರ್ ಇದು ಇವೆಲ್ಲ ಸರ್ ಇಲ್ಲಿ ಅದು ಬ್ರೀಡಿಂಗ್ ಇಟ್ಟಿದ್ದು ಹೌದು ಸರ್ ಇವೆಲ್ಲ ದೊಡ್ಡ ಕುರಿಗಳು ಸರ್ ಮರಿ ಹಾಕುವಂತ ಕುರಿಗಳು ಸರ್ ಇವೆಲ್ಲ ಒಂದ್ ಏನೇ ಇಲ್ಲ ಅಂದ್ರು ಒಂದ್ 3 ವರ್ಷ 3.5 ವರ್ಷ ಅವ್ ಕುರಿಗಳ ಅದಾವ ಸರ್ ಇಲ್ಲೆಲ್ಲ ನಮ್ ಕಡೆ ಅದ ಮೇಲೆ ಯಾಕ ಸರ್ ಇಲ್ಲ ಸರ್ ಆತರ ಹಿಂಗ್ ತೊಂದ್ರೆ ಕೊಡೋಂಗಿಲ್ಲ ಸಣ್ಣ ಮರಿ ಬಿಡಲಂಗ್ರಿ ಸರ್ ಸಣ್ಣ ಮರಿ ಆ ಕಡೆ ಹೋದ್ರೆ ಬಿಡುಂಗಿಲ್ಲ ಸರ್ ಅವ್ರು ತಿಂತಿರ್ತಾವಲ್ರಿ ಅದ ಕೊಟ್ಟ ಇದನ್ನ ನಂದ ತಿನ್ನ ಸಿಟ್ಟು ಬಂದಾಗ ಹಂಗೊಮ್ಮೆ ಪ್ರತಿಸತ ಏನು ಇದು ಮಾಡಂಗಿಲ್ಲ ಇದನ್ನ ಬೀಜಕ್ಕೆ ಬಿಟ್ರಲ್ಲ ಸರ್ ಇದು ಹೌದು ಸರ್ ಇದೆಲ್ಲ ಒಂದೇ ಸರ್ ಇದು ಮೂರು ತಳಿಗೆ ಒಂದೇ ನಡೆಯುತ್ತೆ ಎಷ್ಟು ಅದಾವ ಸರ್ ಕುರಿಗಳ ಅದಕ್ಕೆಲ್ಲ ಇದು ಒಂದೇ ಸರ್ ಒಂದೇ ತಳಿ ಸರ್ ಇದಕ್ಕೆಲ್ಲ ಟೋಟಲ್ ನಮ್ಮ ಇಲ್ಲಿ ಸದ್ಯ ಈಗ 90 ಕುರಿ ಅದಾವ ಸರ್ 90ಕ್ಕೆಲ್ಲ ರಾಜ ಇವನ್ನ ಸರ್ ಇದಕ್ಕೆ ನಾವು ಸಪರೇಟ್ ಊಟ ಹಾಕ್ತೇನೆ ಇಲ್ಲ ಅದ್ರ ಜೊತೆ ಅದ್ರ ಜೊತೆ ಹಾಕ್ತೇವೆ ಸರ್ ಸಪರೇಟ್ ಅಂದ್ರೆ ಇದಕ್ಕೆ ನಾವು ಕಾಳು ಹಾಕ್ತೇವೆ ಸರ್ ಅದು ಯಾವ ಕಾಳು ಗೊಂಜಾಳ ಹಾಕ್ತೇವೆ ಸರ್ ಗೊಂಜಾಳ ಗೊಂಜಾಳ ಹಾಕೇವ್ರಿ ಆಮೇಲೆ ಇದಕ್ಕ ಅಂತ ಹೇಳಿ ಒಂದು ಫೀಡ್ಸ್ ಐತೆ ಸರ್ ಫೀಡ್ಸು ಹಾಕ್ತೇವೆ ಸರ್
ಅಂದ್ರೆ ಯಾವ ತರ ಅಂದ್ರೆ ನಾವು ಯಾಕಂದ್ರೆ ಈ ಬಿಜಿ ಪರ್ಪಸ್ ಬಿಟ್ಟೆವಂದ ಮೇಲೆ ಯಾವುದೇ ತರದ ವೀಕ್ ಆಗಿ ವೀಕ್ ಆಗಕ್ ಬಿಡಬಾರ್ದು ಸರ್ ನಾವು ಯಾಕಂದ್ರೆ ಬಿಜಿ ಬಿಟ್ಟೆವಂದ ಮೇಲೆ ಮರಿ ಹಾಕುವನ ಈ ಸದ್ಯ ನಾಲ್ಕು ಒಂಬತ್ತು ಒಂಬತ್ತರಿಂದ ಸ್ಟಾರ್ಟ್ ಆಗಬೇಕು ಒಂದೆರಡು 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 ಎರಡು ಒಂದ್ ತಿಂಗಳ ಮರಿನೂ ಇಲ್ಲಿ ಈಗ ಇಲ್ಲಿ ಮೂವತ್ತು ದಿವಸ ಆಗಿಲ್ಲ ಹೋಗ್ತಾ ಹದಿನ ದಿವಸ ಹೆಂಗ ನೋಡಿ ಉಸಿರದ ಮೇಂಟೆನೆನ್ಸ್ ಅಂದ್ರೆ ಏನು ಮಾಡ್ಬೇಕು ಸರ್ ಹೇಳ್ತೀರಿ ಸರ್ ಮೇಂಟೆನೆನ್ಸ್ ಅಂದ್ರೆ ಅವಕ್ಕೆ ಸರಿಯಾಗಿ ಫುಡ್ಡು ಆಮೇಲೆ ಸ್ವಚ್ಛತೆ ಅವು ಇದಾಗಬಾರ್ದು ಆಮೇಲೆ ಎಲ್ಲರೂ ಒಂದು ಅವಕ್ಕೇನ್ರಿ ಆರಾಮ್ ಇಲ್ಲ ಅಂದ್ರೆ ಒಂದು ಬಾಜುಕೊಂಡು ನಿಂತ್ಬಿಡ್ತೀವಿ ಇದಾಗಲ್ಲ ಸುಂದ ಅಂತೇಳಿ ನಾವು ಇದಕ್ಕೆ ಮುಂಚೆನ ಒಂದು ಟೈಮ್ ಮಧ್ಯಾಹ್ನ ಊಟ ಹಾಕಿದ್ರೆ ಸಾಯಂಕಾಲ ತನಕ ನಡೀತಲ್ಲ ಸರ್ ಹೊಟ್ಟೆ ಹಾಕಿಬಿಟ್ಟು ಮುಂಜಾನೆ ಒಂದು ಟೈಮ್ ಹಾಕಿಬಿಟ್ರೆ ಮತ್ತೆ ಮಾರೇ ದಿನ ಮುಂಜಾನೆ ಹತ್ತುವರೆಗೆ ಮುಂಜಾನೆ ಹತ್ತು ಹತ್ತುವರೆಗೆ ಒಮ್ಮೆ ಹಾಕಿದ್ರೆ ಮತ್ತೆ ಮಧ್ಯಾಹ್ನ ಹಾಕ್ತಾರೆ ಮತ್ತೆ ಸಂಜೆ ಆಮೇಲೆ ಬೆಳಿಗ್ಗೆ ಕಾಳು ಕೊಡ್ತಾರೆ ಕಾಳು ಒಂದು ಟೈಮ್ ಕಾಳು ಕೊಟ್ಬಿಡ್ತಾರೆ ಅಷ್ಟು 200 ಗ್ರಾಮ್ ಒಂದೊಂದಕ್ಕೆ ಸಪ್ರೇಟ್ ಹಾಕ್ಬೇಕು ಅಂತ ಇಲ್ಲ ಹಂಗೇನಿಲ್ಲ ಲೆಕ್ಕ ಮಾಡಿ ಎಷ್ಟದ ನೋಡ್ಕೊಂಡು ಬುಟ್ಟಿಯೊಳಗೆ ಹಾಕಿಟ್ಬಿಡ್ತೀರಿ ಲೆಕ್ಕ ಸರಿ ಗೋಂಜಾಳ ಸಜ್ಜಿ ಅಂತೆಲ್ಲ ಕಾಳು ಇಟ್ಟರು ನಡೀತಾರೆ ಅಂತೆಲ್ಲ ಹಾಕ್ಬೋದು ಇಲ್ಲಿ ಲೋಕಲ್ ಅವೈಲೇಬಿಲಿಟಿ ಆಗುವಂತ ಮಾತ್ರ ನಾವು ಫೀಡ್ ಮಾಡಬಹುದು ಯಾಕಂದ್ರೆ ಬೇರೆ ಕಡೆ ಇಲ್ಲ ಸಜ್ಜಿ ಚಲೋ ಇದೆ ಅಂತ ಹೇಳಿ ಸಜ್ಜಿ ನಾವು ಬೆಳೆದ್ರು ಜಾಸ್ತಿ ಇಲ್ಲೆಲ್ಲ ಹಾಸನ ಕಡೆ ಅಂತ ಬೆಳೀತಾರೆ ಅವನ್ನ ನಾವ್ ಕಾಸ್ಟ್ಲಿ ಆಗ್ತದೆ ನಮ್ಗೆ ಕಾಸ್ಟ್ಲಿ ಆಗುತ್ತೆ ಇಲ್ಲ ನಮ್ಗೆ ಯಾವ್ದು ಸಸ್ತಾ ಸಿಗುತ್ತ ಅದನ್ನ ಹಾಕಿ ಅಂದ್ರೆ ನಮಗೆ ಸ್ವಲ್ಪ ಮಾರ್ಜಿನ್ ಮುಂದೆ ಉಳಿತೈತಿ ಮಾರಾಟ ಮತ್ತ ಹೈ ರೇಟ್ ಕೊಟ್ಟು ತಂದ ಹಾಕಿ ಬೆಳೆಸಿದ್ರೆ ಮತ್ ಮುಂದೆ ಲಾಭ ನಮ್ಗೆ ಪ್ರಾಫಿಟ್ ಉಳಿಯಂಗಿಲ್ಲ ನಮ್ ಸಸ್ತಾದೊಳಗೆ ಇಲ್ಲಿ ರೈತರ ಹತ್ರ ನಮ್ ಸುತ್ತಮುತ್ತಾರಕ ಏನ ಬೆಳಿತಾರ ಏನಿಲ್ಲ ಸಸ್ತಾದ ತಮ್ಮಂದು ಬೆಳೆಸಬಹುದು ಲೋಕಲ್ ಬೆಳೆಯುವಂತ ಲೋಕಲ್ ಬೆಳೆಯುವಂತ ಹಿಂಗ ಇದು ಗೋಂಜಾಳ ಸೋಯಾಬೀನ್ ಅಂತ ಹಾಕ್ಬೋದಲ್ಲ ಸೋಯಾಬೀನ್ ಹಾಕ್ಬೋದು ಸೋಯಾಬೀನ್ ಅಂತ ಕಾಳುಗಳನ್ನ ಹಾಕ್ಬೋದು ಗೋಂಜಾಳ ಇದು ಗೋಂಜಾಳ ಹೊಟ್ಟೆ ಗಿಟ್ಟು ಹರಕೆ ಸಂಬಂಧ ಹಾಕ್ಬೋದು ಸರ್ ಗೋಂಜಾಳ ಹೊಟ್ಟೆ ಗೋಂಜಾಳ ಹೊಟ್ಟೆ ತಿನ್ನಲ್ಲ ತಿನ್ನಲ್ಲ ಸರ್ ಅದಕ್ಕೆ ನಾವೇನ್ ಮಾಡಿದ್ರಿ ಶೇಂಗಾ ಟೈಮ್ ಈಗ ಒಂದ್ 6 ತಿಂಗಳ ಹಿಂದೆ ಕಡ್ಲಿ ಹೊಟ್ಟೆ ತಂದಿ ನಾವು ಕಡ್ಲಿ ಹೊಟ್ಟೆ ಕಡ್ಲಿ ಹೊಟ್ಟು ಯಾರು ತಿನ್ನಲ್ಲ ದನ ತಿನ್ನಲ್ಲ ಚಲ್ತಾರ ಅದು ನೀವು ತಿಂತಾವನ್ರಿ ನೀವು ತಿಂತಾವ ನೋಡ್ರಿ ಸರ್ ನೀವು ಎಕ್ಸ್ಪೀರಿಯನ್ಸ್ ಸರ್ ಇದ್ರ ಮೇಲೆ ಹೇಳ್ತಾರೆ ಮಾರ್ಕೆಟ್ ನಲ್ಲಿ ಏನ್ ಮಾಡ್ತಾರೆ ಈ ಮಾರ್ಕೆಟ್ ಅಂತಂದ್ರೆ ಒಂಥರ ನಮ್ಗೆ ಅದು ಅನ್ಯಾಯ ಅನ್ನೋ ಅನ್ಬೋದು ಅಥವಾ ಇದನ್ಬೋದು ಮಾರ್ಕೆಟ್ ನಲ್ಲಿ ಏನೇನ್ ಮಾಡ್ತಾರೆ ಎಲ್ಲ ಟೋಟಲಿ ಇದೇ ಬಿಟ್ರೆ ಮಾಡಿದಂತ ರೈತಗ್ ಏನ್ ಉಳಿದಿಲ್ಲ ಆ ರೀತಿ ಅಂದ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ ಹೊರಗಡೆ ಹೋಗಕ್ ಕೊಡೋದೇ ಇಲ್ಲ ಇಲ್ಲೇ ಬಂದ ತಗೊಂಡು ಇಲ್ಲ ಬೇಡ ನಾವು ಇಲ್ಲೇ ಇಲ್ಲಿ ಇಲ್ಲಿ ತಿಂದು ಉಳ್ಕೊಂಡು ಬೆಳೆದ್ರೆ ದೊಡ್ಡ ಆಗ್ತಾವ ಅಷ್ಟೇ ಇವತ್ತು ಹೋಗಿಲ್ಲ ಇನ್ನೊಂದು ತಿಂಗಳು ಇನ್ನೊಂದು ವರ್ಷ ಲಾಸ್ ಇಲ್ಲ ಇದ್ದಷ್ಟು ದಿನ ಜಾಸ್ತಿ ಬೆಳ್ಕೊಂತ ತೂಕ ಬೆಳ್ಕೊಂತ ಹೋಗುತ್ತೆ ತೂಕ ಬೆಳ್ಕೊಂತ ಹೋಗುತ್ತೆ ನಮ್ಗೆ ಅದು ಇನ್ಕ್ರೀಸ್ ಆಗೇ ಆಗ್ತತಿ ಅದು ಡೌನ್ ಅಂತ ಆಗುದಿಲ್ಲ ಅದಲ್ರಿ ಮಡನ್ ತೋದದು ನಾಯಿ ನೋಡ ನಾಯಿ ಎಲ್ಲಾ ಕೊಟ್ಟೇನಪ್ಪ ಅಂದ್ರೆ ನೀವು 380 ರೂಪಾಯಿ ಕೊಟ್ಟರು ಲಾಸ್ ಇಲ್ಲ ಓಕೆ ಓಕೆ ಸರ್ ಹಾ ಅನ್ನೋದು
ಎಲ್ಲ.